ಇವತ್ತು ಯಾವ ರೀತಿ ಮಂಜಣ್ಣ ಅವರು ಅಧಿಕೃತ ಅಭ್ಯರ್ಥಿ ಅಂತಕ್ಕಂಥದ್ದು ಘೋಷಣೆ ಆ ದಿನದಿಂದಾನು ರಾಮನಗರ ಜಿಲ್ಲೆನಲ್ಲಿ ಆಯ್ಕೆ ಆಗಿರ್ತಕ್ಕಂಥದ್ದು ಒಬ್ಬರು ಮಾಗಡಿ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಯಾವ ರೀತಿ ಮಾತನಾಡ್ತಾ ಇದ್ದಾರೆ, ಯಾವ ರೀತಿ ಪದ ಬಳಕೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಏಕವಚನದಲ್ಲಿ ಮಾತನಾಡ್ತಾ ಇದ್ದಾರೆ. ಇನ್ನೊಬ್ಬ ಮಹಾನ್ ಭಾವರು ಒಬ್ರು ಇದ್ದಾರೆ ರಾಮನಗರದಲ್ಲಿ, ಒಬ್ರು ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಈಗ ಅವರು ಮಂಜಣ್ಣ ಅವರು ರಾಜಕೀಯಕ್ಕೆ ಯಾಕೆ ಬಂದರು ಅಂತ ಪಾಪ ಪ್ರಶ್ನೆ ಮಾಡ್ತಾರೆ. ಅವ್ರು ಕೇಳಬೇಕೆ ಈ ಪ್ರಶ್ನೆ, ಅವ್ರಿಗೆ ನಾವು ಉತ್ತರ ಕೊಡಬೇಕೆ? ಉತ್ತರ ಕೊಡೋಕೆ ಜನ ಇದ್ದಾರೆ ಈ ಪ್ರಶ್ನೆಗೆ. ಹಾಗಾಗಿ ಏನು 27.5 ಲಕ್ಷ ಜನ ಸಂಖ್ಯೆ ಹೊಂದಿರತಕ್ಕಂಥದ್ದು ಇದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಅತ್ಯಂತ ಪ್ರಬುದ್ಧರಿದ್ದಾರೆ ಮತದಾರರು, ಬುದ್ಧಿವಂತರಿದ್ದಾರೆ. ಇವರೆಲ್ಲ ನಡವಳಿಕೆಗಳನ್ನ ಕಳೆದ 10 ವರ್ಷದಿಂದ ಎಲ್ಲ ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಈ ಬಾರಿ ಸರಿಯಾದಂಥ ಒಂದು ಅಭ್ಯರ್ಥಿಗೆ, NDA ಮೈತ್ರಿಕೂಟದ ನಮ್ಮ ಅಭ್ಯರ್ಥಿಗೆ ಗೆಲುವನ್ನು ಸಾಧಿಸಲಿಕ್ಕೆ ಜನ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ನಂಬಿದ್ದೀವಿ. ಇವತ್ತು ಯಾವ ರೀತಿ ಮಂಜಣ್ಣ ಅವರು ಅಧಿಕೃತ ಅಭ್ಯರ್ಥಿ ಅಂತಕ್ಕಂಥದ್ದು ಘೋಷಣೆ ಆ ದಿನದಿಂದಾನು ರಾಮನಗರ ಜಿಲ್ಲೆನಲ್ಲಿ ಆಯ್ಕೆ ಆಗಿರ್ತಕ್ಕಂಥದ್ದು ಒಬ್ಬರು ಮಾಗಡಿ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಯಾವ ರೀತಿ ಮಾತನಾಡ್ತಾ ಇದ್ದಾರೆ, ಯಾವ ರೀತಿ ಪದ ಬಳಕೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಏಕವಚನದಲ್ಲಿ ಮಾತನಾಡ್ತಾ ಇದ್ದಾರೆ. ಇನ್ನೊಬ್ಬ ಮಹಾನ್ ಭಾವರು ಒಬ್ರು ಇದ್ದಾರೆ ರಾಮನಗರದಲ್ಲಿ, ಒಬ್ರು ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಈಗ ಅವರು ಮಂಜಣ್ಣ ಅವರು ರಾಜಕೀಯಕ್ಕೆ ಯಾಕೆ ಬಂದರು ಅಂತ ಪಾಪ ಪ್ರಶ್ನೆ ಮಾಡ್ತಾರೆ. ಅವ್ರು ಕೇಳಬೇಕೆ ಈ ಪ್ರಶ್ನೆ, ಅವ್ರಿಗೆ ನಾವು ಉತ್ತರ ಕೊಡಬೇಕೆ? ಉತ್ತರ ಕೊಡೋಕೆ ಜನ ಇದ್ದಾರೆ ಈ ಪ್ರಶ್ನೆಗೆ. ಹಾಗಾಗಿ ಏನು 27.5 ಲಕ್ಷ ಜನ ಸಂಖ್ಯೆ ಹೊಂದಿರತಕ್ಕಂಥದ್ದು ಇದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಅತ್ಯಂತ ಪ್ರಬುದ್ಧರಿದ್ದಾರೆ ಮತದಾರರು, ಬುದ್ಧಿವಂತರಿದ್ದಾರೆ. ಇವರೆಲ್ಲ ನಡವಳಿಕೆಗಳನ್ನ ಕಳೆದ 10 ವರ್ಷದಿಂದ ಎಲ್ಲ ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಈ ಬಾರಿ ಸರಿಯಾದಂಥ ಒಂದು ಅಭ್ಯರ್ಥಿಗೆ, NDA ಮೈತ್ರಿಕೂಟದ ನಮ್ಮ ಅಭ್ಯರ್ಥಿಗೆ ಗೆಲುವನ್ನು ಸಾಧಿಸಲಿಕ್ಕೆ ಜನ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ನಂಬಿದ್ದೀವಿ. ಇವತ್ತು ಯಾವ ರೀತಿ ಮಂಜಣ್ಣ ಅವರು ಅಧಿಕೃತ ಅಭ್ಯರ್ಥಿ ಅಂತಕ್ಕಂಥದ್ದು ಘೋಷಣೆ ಆ ದಿನದಿಂದಾನು ರಾಮನಗರ ಜಿಲ್ಲೆನಲ್ಲಿ ಆಯ್ಕೆ ಆಗಿರ್ತಕ್ಕಂಥದ್ದು ಒಬ್ಬರು ಮಾಗಡಿ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಯಾವ ರೀತಿ ಮಾತನಾಡ್ತಾ ಇದ್ದಾರೆ, ಯಾವ ರೀತಿ ಪದ ಬಳಕೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಏಕವಚನದಲ್ಲಿ ಮಾತನಾಡ್ತಾ ಇದ್ದಾರೆ. ಇನ್ನೊಬ್ಬ ಮಹಾನ್ ಭಾವರು ಒಬ್ರು ಇದ್ದಾರೆ ರಾಮನಗರದಲ್ಲಿ, ಒಬ್ರು ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಈಗ ಅವರು ಮಂಜಣ್ಣ ಅವರು ರಾಜಕೀಯಕ್ಕೆ ಯಾಕೆ ಬಂದರು ಅಂತ ಪಾಪ ಪ್ರಶ್ನೆ ಮಾಡ್ತಾರೆ. ಅವ್ರು ಕೇಳಬೇಕೆ ಈ ಪ್ರಶ್ನೆ, ಅವ್ರಿಗೆ ನಾವು ಉತ್ತರ ಕೊಡಬೇಕೆ? ಉತ್ತರ ಕೊಡೋಕೆ ಜನ ಇದ್ದಾರೆ ಈ ಪ್ರಶ್ನೆಗೆ. ಹಾಗಾಗಿ ಏನು 27.5 ಲಕ್ಷ ಜನ ಸಂಖ್ಯೆ ಹೊಂದಿರತಕ್ಕಂಥದ್ದು ಇದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಅತ್ಯಂತ ಪ್ರಬುದ್ಧರಿದ್ದಾರೆ ಮತದಾರರು, ಬುದ್ಧಿವಂತರಿದ್ದಾರೆ. ಇವರೆಲ್ಲ ನಡವಳಿಕೆಗಳನ್ನ ಕಳೆದ 10 ವರ್ಷದಿಂದ ಎಲ್ಲ ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಈ ಬಾರಿ ಸರಿಯಾದಂಥ ಒಂದು ಅಭ್ಯರ್ಥಿಗೆ, NDA ಮೈತ್ರಿಕೂಟದ ನಮ್ಮ ಅಭ್ಯರ್ಥಿಗೆ ಗೆಲುವನ್ನು ಸಾಧಿಸಲಿಕ್ಕೆ ಜನ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ನಂಬಿದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.